ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಲ್ ನಾಗೇಂದ್ರ ಅವರ ಹೆಸರನ್ನು ಹೇಳಿಕೊಂಡು ಕೆಲವು ಒಬ್ಬ ವ್ಯಕ್ತಿಯೊಬ್ಬ ವಂಚನೆಯನ್ನು ಮಾಡಿದಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಏನು ನಿನ್ನೆ ಒಂದು ಕೆ ಎಸ್ ಆರ್ ಟಿ ಸಿ ಒಂದು ವರ್ಗಾವಣೆ ವಿಚಾರವಾಗಿ ನೇರವಾಗಿ ಎಲ್ ನಾಗೇಂದ್ರ ಅವರ ಹೆಸರನ್ನು ಹೇಳಿಕೊಂಡು ಕೆ ಎಸ್ ಆರ್ ಟಿ ಸಿಯ ಒಂದು ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಕರೆಯನ್ನು ಮಾಡಿ ನಾನು ಎಲ್ ನಾಗೇಂದ್ರ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥ ನೇರವಾಗಿ ಕರೆಯನ್ನು ಮಾಡಿ ವರ್ಗಾವಣೆಯ ದಂಧೆಯನ್ನು ಮಾಡ್ತಿದ್ದಂಥ ವ್ಯಕ್ತಿಯವರನ್ನು ಇಂದು ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಈ ಒಂದು ವಿಚಾರವಾಗಿ ನೇರವಾಗಿ ಈಗ ನಾವು ಏನು ಶಾಸಕ ಎಲ್ ನಾಗೇಂದ್ರ ಅವ್ರ ಜೊತೆ ಮಾತನಾಡಲಿಕ್ಕೆ ಅವರು ನಮ್ಮ ಒಡನೆ ಇದ್ದಾರೆ ಅವರನ್ನ ಮಾತನಾಡಿಸೋಣ ಸರ್ ಸರ್ ಈ ಒಂದು ಘಟನೆ ಕುರಿತು ಈಗ ನಿಮಗೆ ಈ ಒಂದು ಯಾರು ಈತ ವ್ಯಕ್ತಿ ಯಾರು ಇವನು ಅದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದೆ ಸರ್ ಇನ್ನು ಯಾರು ನಂಗೆ ಗೊತ್ತಿಲ್ಲ ನನಗೆ ಬೆಂಗಳೂರಿಂದ ಒಂದು ಕರೆ ಬರುತ್ತೆ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಿಂದ ಮುಖ್ಯ ಕಚೇರಿಯಿಂದ ಒಂದು ಕರೆ ಬರುತ್ತೆ ಸರ್ ನೀವೇನಾದರೂ ಫೋನ್ ಮಾಡಿದ್ರಾ ನಮಗೆ ಅಂತ ಇಲ್ಲವಲ್ಲ ನಾನು ಯಾವುದಕ್ಕೂ ಫೋನ್ ಮಾಡಲಿಲ್ವಲ್ಲ ಅಂತ ಹೇಳಿದೆ ನನಗೇನು ಫೋನ್ ಮಾಡ್ಬೇಕಾದ್ರೆ ಇವು ಅಧಿಕಾರಿಗಳ್ಗೆ ಯಾಕೆ ಹೇಳಬೇಕು ನನ್ನ ಸರ್ಕಾರ ಇದೆ ನನ್ನ ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಗೆ ನಾನು ಶಿಫಾರಸ್ಲೆಟ್ರು ಕೊಡ್ತೀನಿ ಇಲ್ಲಾಂದ್ರೆ ಅವ್ರಿಗೆ ನೇರವಾಗಿ ಹೇಳಿ ಆ ಥರ ನಮಗೆ ಬೇಕಾದಂಥ ಯಾರು ವ್ಯಕ್ತಿ ಇದ್ದರೆ ಅಂಥ ನನ್ನ ವೋಟರ್ ಯಾರು ಇದ್ದರೆ ಅವ್ರಿಗೆ ನಾನು ಕೆಲಸ ಮಾಡ್ಕೊಡ್ತೀನಿ ಆದರೆ ಈ ವ್ಯಕ್ತಿ ನನ್ನ ಹೆಸರು ಹೇಳಿ ನಾನೇ ನಾಗೇನ ಅಂತೇಳಿ ಈ ಥರ ಫೋನ್ ಮಾಡಿದ್ದಾರೆ ಈ ಥರ ಟ್ರಾನ್ಸ್ಫರ್ ಸ್ಕೂಲ್ ಮಾಡಿಸಿದ್ದಾರೆ ಒಂದೆರಡು ಅಂತೂ ಸಹ ಹೇಳಿದರು ನಾನು ಅವ್ರ ಮೇಲೆ ಕ್ರಮ ತಗೋಬೇಕಾಗತ್ತೆ ನಾನು ನಿಮ್ಮ ಬೈ ಚಾನ್ಸ್ ನೀವು ಕ್ರಮ ತಗೊಳಕ್ಕೆ ಆಗಲಿಲ್ಲ ಅಂದರೆ ನಾನೇ ಅವ್ರ ಮೇಲೆ ಕಮೆಂಟ್ ಮಾಡ್ತೀನಿ ಯಾರು ಅವ ವ್ಯಕ್ತಿ ಪುನೀತ್ ನಂಗೆ ಗೊತ್ತಿಲ್ಲ ಅಂಥೇಳಿ ಅವನು ನನಗೆ ಗೊತ್ತಿರೋ ಥರ ಮಳವಳ್ಳಿ ಕಡೆ ಆದ ಹುಡುಗ ಅಂತ ಅನಿಸ್ತದೆ ಅವರು ಇವರು ಅಧಿಕಾರಿಗಳು ಹೇಳಿದ್ರ ಪ್ರಕಾರ ರವಿ ಅಂತೇಳಿ ಮೈಸೂರು ಕೆ ಎಸ್ ಆರ್ ಟಿ ಸಿ ಅವರು ಬಂದು ಮೊನ್ನೆ ಅವ್ನ ಫೋಟೋನು ಸಹ ನಂಗೆ ತೋರಿಸಿದ್ರು ತೋರಿಸಿದಾಗ ಸರ್ ಇವ್ರ ಮೇಲೆ ಕ್ರಮ ತೊಗೋಬೋದಾಂದರು ದಯಮಾಡಿ ತಗೊಳ್ಳಿ ಬೈ ಚಾನ್ಸ್ ನೀವು ತಗೊಳ್ಳಿಲ್ಲ ಅಂದರೆ ನಾನೇ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಅವ್ರ ಮೇಲೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನಾನು ಅವರು ಅವ್ರಿಗೆ ಮನವಿ ಮಾಡಿದೆ ಅದೇ ರೀತಿ ಅವರು ಕ್ರಮ ತಗೊಂಡಿದ್ದಾರೆ ಈಗಾಗಲೇ ಬೆಳಗ್ಗೆ ಪೇಪರಲ್ಲಿ ನಾನು ನೋಡಿದೆ ಇಲ್ಲೇ ಇದೆ ಪೇಪರಲ್ಲಿ ಮಳವಳ್ಳಿಯ ಪುನೀತ್ ಅಂತಕ್ಕಂಥದ್ದನ್ನು ನಾನು ಆಂದೋಲನ ಪತ್ರಿಕೆಯಲ್ಲಿ ಪ್ರಕಟ ನಾನು ನೋಡಿದೆ ನನಗೆ ನನ್ನ ಜೊತೆ ನನ್ನ ಶಿಸ್ಯಪ್ಪ ಪುನೀ ಅನಿಸಿದ್ದೆ ನನಗೆ ಭಾಳ ಕ್ಲೋಸ್ ಫ್ರೆಂಡ್ ಅವನ ಹೆಸರು ಬಂದಿದ್ದಾರೆ ನಾನು ಸ್ವಲ್ಪ ಗಾಬರಿ ಏನಪ್ಪ ಇದು ಅಂದ್ಕೊಂಡು ಆಮೇಲೆ ಗೊತ್ತಾಯ್ತು ಇವನು ಮಳವಳ್ಳಿ ಅವನೇ ಯಾರು ಅಂತ ಅಂದ್ಬಿಟ್ಟು ಮತ್ತೆ ಅವ್ರ ಮೇಲೆ ಕ್ರಮ ಆಗಿದೆ ಈಗಾಗಲೇ ತನಿಖೆ ಮಾಡ್ತಾಯಿದ್ದಾರೆ ಪೊಲೀಸವ್ರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಪೊಲೀಸವರಿಂದ ಸತ್ಯ ಹೊರಗಡೆ ಬರ್ತದೆ ಅವನ ಮೇಲೆ ನಿರ್ದಾಕ್ಷಣ್ಯವಾಗಿ ಕ್ರಮವನ್ನು ತೆಗೆದುಕೊಡ್ಬೇಕು ಅಂತೇಳಿ ನಾನು ಸಹ ಒತ್ತಾಯನ ಮಾಡಿದ್ದೇನೆ ಈಗ ನಿಮ್ಮ ಮೂಲಕ ಸಹ ಒತ್ತಾಯನ ಮಾಡ್ತೇನೆ ಅದೇ ಸರ್ ಈಗ ಒಬ್ಬರು ಶಾಸಕರಾದರೂ ಗಣತ ಒಬ್ಬರು ಸಹ ಒಂದು ಸಾರ್ವಜನಿಕ ವಲಯದಲ್ಲಿ ಇರತಕ್ಕಂಥ ಒಬ್ಬರು ಗಣ್ಯ ವ್ಯಕ್ತಿಗಳ ಹೆಸರನ್ನು ಈ ಥರ ಪಡಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್ ನನಗೂ ಸಹ ಬೇಸರ ಆಯಿತು ನಾನು ಈ ಥರ ಯಾವುದೂ ಘಟನೆ ನನ್ನ ಜೀವನದಲ್ಲಿ ನಡೆದಿಲ್ಲ ಇದೇ ಮೊದಲನೇ ಬಾರಿಗೆ ಯಾರೋ ಪುಣ್ಯ ಅಂತಕ್ಕಂಥ ಪುಣ್ಯಾತ್ಮ ಈ ಥರ ಮಾಡಿದ್ದಾನೆ ದಯಮಾಡಿ ಅವನ ಮೇಲೆ ಕ್ರಮ ಆಗೇ ಆಗುತ್ತೆ ಈಗಾಗಲೇ ಅಧಿಕಾರಿಗಳ್ ನಾನು ಸೂಚನೆ ಕೊಟ್ಟಿದ್ದೀನಿ ಸಂಬಂಧಪಟ್ಟಂಥ ಅಧಿಕಾರಿ ಸ್ಟೇಷನ್ ಅಧಿಕಾರಿ ಇನ್ಸ್ಪೆಕ್ಟ್ರಿಗೂ ಸಹ ನಾನು ಮಾತಾಡ್ತೀನಿ ಎ ಸಿ ಪಿಗೂ ಸಹ ಮಾತಾಡ್ತೀನಿ ಬೆಂಗಳೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ ನನ್ನ ಗಮನಕ್ಕೂ ಸಹ ಬಂದಿದೆ ಅವ್ರ ಮೇಲೆ ಕ್ರಮ ಆಗತ್ತೆ ಬಿಡಿ ಏನು ಸಮಸ್ಯೆ ಆಗೋಲ್ಲ ಇದಿಷ್ಟು ಏನು ಶಾಸಕ ಎಲ್ ನಾಗೇಂದ್ರ ಅವರ ಮಾತು ಯಾರು ಈ ಒಂದು ನನ್ನ ಹೆಸರನ್ನು ಹೇಳ್ಕೊಂಡು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವರಿಗೆ ತ ಒಂದು ತಕ್ಕ ಸಿಗು ಸುಸ್ತು ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥ ಒಂದು ಏನು ಈಗಾಗಲೇ ಪೊಲೀಸ್ ಅಧಿಕಾರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಅವರು ಈಗ ಹೇಳ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಜೇಶ್ ಎಸ್ ಎಲ್ ಟಿ ವಿ ಮೈಸೂರು